ನಾನು ಇಂದು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥದ್ದು ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಅಂದಿದ ತಕ್ಷಣ ನಾವಿವತ್ತು ಸಮಾಜದಲ್ಲಿ ನೋಡಬಹುದು ಮಹಿಳೆಯರು ಎಷ್ಟರ ಮಟ್ಟಿಗೆ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಷ್ಟರ ಮಟ್ಟಿಗೆ ರಾಜಕೀಯದಲ್ಲಿ ಸಕ್ರಿಯರಾಗಿ ಎಷ್ಟರ ಮಟ್ಟಿಗೆ ರಾಜಕೀಯ ಅನ್ನೋ ಪದಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ನಾನು ಒಬ್ಬ ಮಹಿಳೆಯಾಗಿ ರಾಜಕಾರಣದಲ್ಲೂ ಸಹ ನನ್ನನ್ನು ನಾನು ತೊಡಗಿಸ್ಕೊಂಡಿರೋ ಕಾರಣ ರಾಜಕೀಯದಲ್ಲಿ ಮಹಿಳೆಯ ಪ್ರಾತಿನಿಧ್ಯ ಅಂದಾಕ್ಷಣ ನಾವು ಇವತ್ತು ರಾಜಕಾರಣಿಗಳ ಬಾಯಲ್ಲಿ ಅನೇಕ ವೇದಿಕೆಗಳಲ್ಲಿ ಮಾಧ್ಯಮಗಳ ಮುಂದೆ ಮಾತ್ರ ಮಹಿಳಾ ಸಬಲೀಕರಣ ರಾಜಕೀಯದಲ್ಲೂ ಸಹ ಮಹಿಳೆಯರಿಗೆ ಅನೇಕ ರೀತಿಯ ಅವಕಾಶಗಳನ್ನು ಕೊಡಬೇಕು ಅವರು ಸಹ ಮುನ್ನೆಲೆಗೆ ಬಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಒಂದು ಕೆಲಸವನ್ನು ಮಾಡಬೇಕು ಕೆಲಸ ಅಂತಂದರೆ ರಾಜಕೀಯ ಅನ್ನೋದು ಸಹ ಒಂದು ಸಮಾಜ ಸೇವೆ ಜನರಿಗೋಸ್ಕರ ಏನು ನಾವು ಒಂದು ಕಾರ್ಯನಿರ್ವಹಣೆ ಮಾಡ್ತೀವಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಸಮಾಜ ಸೇವೆಗಳಾಗಿರ್ಬೋದು ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ಸಮರ್ಪಕವಾಗಿ ಜನರಿಗೆ ಒಂದು ಸಮಾಜ ಸೇವೆ ನಾನು ಸಹ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಭಿಪ್ರಾಯದ ಮೂಲಕ ಮಾಡೋದು ನಿಜವಾಗ್ಲೂ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಅಂತ ಹೇಳ್ಬೋದು ಆದರೆ ನಿಜವಾಗ್ಲೂ ಈ ರಾಜಕಾರಣಿಗಳಾಗಿರ್ಬೋದು ಬೇರೆ ಯಾರೇ ಒಬ್ಬ ನಾಯಕ ಆಗಿರ್ಬೋದು ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ನಾವು ಅವ್ರನ್ನ ಮುನ್ನೆಲೆಗೆ ತಗೊಂಡು ಇದ್ದೀವಿ ರಾಜಕೀಯದಲ್ಲಿ ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಅವಕಾಶಗಳನ್ನು ಕೊಟ್ಟಿದ್ದೀವಿ ಅನ್ನದ ಒಂದೇ ಒಂದು ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಬೇಸರ ಆಗುತ್ತೆ ಮೀಸಲಾತಿ ಒಂದು ಕಡೆ ಶೇಕಡಾ ಮೀಸಲಾತಿ ನಮಗೆ ಲೋಕಸಭೆ ಮತ್ತು ವಿಧಾನಸಭೆ ಹೊರತುಪಡಿಸಿ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಎಲ್ಲ ಹಂತಗಳಲ್ಲೂ ಸಹ ಇವತ್ತು ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಚುನಾವಣೆಗಳಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಿಗೆ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆದರೆ ಮೀಸಲಾತಿ ಕೊಟ್ಟ ಕ್ಷಣನ ಆ ಕ್ಷೇತ್ರಕ್ಕೆ ಬೇರೆ ಯಾರೂ ಸಹ ಅಂದರೆ ಪುರುಷರು ಸ್ಪರ್ಧೆ ಮಾಡೋಕೆ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮಹಿಳೆಯರು ಆ ಸ್ಥಾನದಲ್ಲಿ ನಿಂತು ಸ್ಪರ್ಧೆ ಮಾಡೋದ್ರಿಂದ ನಿಜವಾಗ್ಲೂ ರಾಜಕೀಯದಲ್ಲಿ ಒಂದು ಬದಲಾವಣೆ ತರಕ್ಕೆ ಆಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ನಾನೊಬ್ಬ ಮಹಿಳೆಯಾಗಿ ಬೇಜಾರಾಗುತ್ತೆ ಕಾರಣ ಇಷ್ಟೇ ಮಹಿಳೆಯರಿಗೆ ಅವ್ರದ್ದೇ ಆದ ಶಕ್ತಿ ಜ್ಞಾನ ವಿದ್ಯೆ ಜಾಣ್ಮೆ ತಾಳ್ಮೆ ಎಲ್ಲ ಇದ್ದಂಥ ಸಂದರ್ಭದಲ್ಲೂ ಸಹ ಆಕೆಗೆ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಆಕೆಗೆ ಇರ್ತಕ್ಕಂಥ ಒಂದು ಜ್ಞಾನವನ್ನು ಆಕೆ ನಾನು ಯಾವ ರೀತಿ ಇದನ್ನು ಕಾರ್ಯರೂಪಕ್ಕೆ ತರ್ಬೋದು ಅನ್ನ ಎಲ್ಲ ಶಕ್ತಿ ಇದ್ರೂ ಸಹ ಮಹಿಳೆ ಅಂದ ತಕ್ಷಣ ಆಕೆಗೆ ಏನೂ ಗೊತ್ತಾಗೋದಿಲ್ಲ ಏನೂ ಮಾಡಲಿಕ್ಕೆ ಬರಲ್ಲ ಸಮಾಜದಲ್ಲಿ ಆಕೆಗೆ ಮುಂದೆ ನಿಂತು ಮಾತಾಡಲಿಕ್ಕೆ ಆಗೋಲ್ಲ ಜನರ ಮುಂದೆ ಆಕೆ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ ಭಾವನೆಗಳನ್ನು ಅನ್ನೋವಂಥ ಸಂದರ್ಭದಲ್ಲಿ ಪುರುಷರು ಆ ಸ್ಥಾನವನ್ನು ಆಕ್ರಮಣ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಅವ್ರ ಕುಟುಂಬಸ್ಥರು ಯಾರೇ ಆಗಿರ್ಬೋದು ಪೋಷಕರಾಗಿರ್ಬೋದು ಸಹೋದರ ಆಗಿರ್ಬೋದು ತನ್ನ ಬಾಳ ಸಂಗಾತಿ ಆಗಿರ್ಬೋದು ನಿಜವಾಗ್ಲೂ ಇದು ದುರಂತದ ಸಂಗತಿ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚಿನ ತಾಳ್ಮೆ ಜಾಣ್ಮೆ ಎಲ್ಲ ಇರುತ್ತೆ ಅವರಿಗಿಂತ ತುಂಬ ಚೆನ್ನಾಗಿ ಜನರ ಸಮಸ್ಯೆಗಳನ್ನು ವಿಶೇಷವಾಗಿ ತುಂಬ ಕೆಳಮಟ್ಟದ ರಾಜಕೀಯವನ್ನು ಅರಿತು ಕೆಲಸವನ್ನು ಮಾಡ್ತಾಳೆ ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ಒಂದು ಕುಟುಂಬದ ಜವಾಬ್ದಾರಿಯನ್ನು ಒಬ್ಬ ಮಹಿಳೆ ಯಾರ ಒಂದು ತರಬೇತಿ ಯಾವುದೇ ಒಂದು ಶಾಲೆಗೆ ಹೋಗಿಲ್ಲ ಅಂತಂದ್ರೂ ಸಹ ನಮ್ಮ ಕುಟುಂಬದ ಜವಾಬ್ದಾರಿಯನ್ನ ಅಷ್ಟು ಚಾಕಚಕತೆಯಿಂದ ನಿರ್ವಹಿಸ್ತಾಳೆ ಮಹಿಳೆ ಅಂತಂದರೆ ಇಡೀ ದೇಶವನ್ನು ನಿಭಾಯಿಸದಲ್ಲಿ ಆಕೆ ಯಾವುದೇ ಸಹ ಸಂದೇಹ ಪಡೋ ಅಂತ ಪರಿಸ್ಥಿತಿ ಇಲ್ಲ ಆದ್ರೂ ಸಹ ಮೀಸಲಾತಿ ಬಂದವರು ಚುನಾವಣೆಗಳಿಗೆ ಸ್ಪರ್ಧಿಸಿ ಚುನಾವಣೆಯಲ್ಲಿ ಅವರ ಅಧಿಕಾರದ ಚುಕ್ಕಾಣಿ ಹಿಡಿದ್ರೂ ಸಹ ಆ ಸ್ಥಾನದಲ್ಲಿ ಕೇವಲ ನೇಮಕಾವಸ್ಥೆಗೆ ಮಾತ್ರ ಇವತ್ತು ಮಹಿಳೆಯರನ್ನ ಕೂರಿಸಿ ಪುರುಷರು ಅಧಿಕಾರ ಮಾಡುವಂತ ವ್ಯವಸ್ಥೆ ಇಂದಿಗೂ ಸಹ ಹೋಗಿದೆ ಹಾಗಾದರೆ ನಿಜವಾಗ್ಲೂ ಮಹಿಳಾ ಸಬಲೀಕರಣ ಆಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಹಾಗಾದ್ರೆ ಮಹಿಳಾ ಸಬಲೀಕರಣ ಅಂದರೆ ಏನು ಮಹಿಳೆಯರಿಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಅಂತ ಅಂದರೆ ಏನು ಅನ್ನೋದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಮಹಿಳಾ ಸಬಲೀಕರಣ ಅಂದರೆ ತುಂಬ ಸೂಕ್ಷ್ಮವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗುವಂಥ ಒಂದು ಸಂಗತಿ ಅಂತಂದರೆ ತನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನು ನಾನು ಯಾವ ರೀತಿ ಸಮಾಜನ ಮುಂದೆ ವ್ಯಕ್ತಪಡಿಸ್ಬೇಕು ನಾನು ಯಾವ ರೀತಿ ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅನ್ನೋದು ಅವಳಿಗಿರ್ತಕ್ಕಂಥ ಸ್ವತಂತ್ರವಾಗಿ ಆಕೆಗೆ ಅದನ್ನ ಕಾರ್ಯರೂಪಕ್ಕೆ ತರೋಕೆ ಬಿಟ್ರೆ ನಿಜವಾಗ್ಲೂ ಅದು ಮಹಿಳಾ ಸಬಲೀಕರಣ ಆಗುತ್ತೆ ನಿಜವಾಗ್ಲೂ ಮಹಿಳಾ ಸಬಲೀಕರಣ ಇವತ್ತು ಆಗಿದೆಯಾ ಅನ್ನೋದು ಪ್ರಶ್ನೆ ಮಾಡಿದ್ರೆ ಶೇಕಡ ತೊಂಬತ್ತರಷ್ಟು ಮಹಿಳೆಯರಿಗೆ ಇವತ್ತರೆಗೂ ಸಹ ಆ ಸ್ವಾತಂತ್ರ್ಯವನ್ನ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಇನ್ನು ಕೊಡೋದಿಕ್ಕೆ ಆಗಿಲ್ಲ ಇದೊಂದು ವಿಪರ್ಯಾಸವೇ ಸರಿ ಹಾಗಾಗಿ ನಮ್ಮ ಇಡೀ ದೇಶದ ಒಂದು ರಾಜಕಾರಣವನ್ನ ತಗೊಂಡ್ರೆ ಇಡೀ ನಮ್ಮ ದೇಶದ ಒಂದು ಪ್ರಧಾನಿಯಂಥ ಹುದ್ದೆಯನ್ನು ಅತ್ಯುನ್ನತ ಹುದ್ದೆಯನ್ನು ಹೇರಿದ ನಮ್ಮ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವ್ರನ್ನೇ ತಗೋಬೋದು ಅದರ ಜೊತೆಗೆ ಇಡೀ ಭಾರತದಲ್ಲಿ ಇವತ್ತಿಗೂ ಹದಿನಾರು ಜನ ಮಹಿಳೆಯರು ಮಹಿಳಾ ಮುಖ್ಯಮಂತ್ರಿಗಳಾಗಿ ಅವ್ರದ್ದೇ ಆದ ಸ್ವಂತ ಶಕ್ತಿಯಿಂದ ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅನೇಕ ಮಹಿಳೆಯರಿಗೆ ಮಾದರಿ ಆಗಿದೆ ಇದೆಲ್ಲ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂತಂದ್ರೆ ಅವ್ರಿಗೆ ಆ ಥರ ಮುಕ್ತ ಅವಕಾಶಗಳನ್ನ ಕೊಟ್ಟಾಗ ಇಡೀ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದು ಇವತ್ತು ಅಧಿಕಾರವನ್ನು ನಿರ್ವಹಿಸ್ತಾರೆ ಆದ್ರೆ ಇವರೇ ತಪ್ಪು ಭಾವನೆಯಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಅದು ಮಾಡೋದಿಕ್ಕೆ ಆಗೋದಿಲ್ಲ ನಮ್ಮ ಸಹಕಾರ ಇಲ್ಲದೇ ಅವ್ರಿಗೇನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ತಪ್ಪು ಅಭಿಪ್ರಾಯದಿಂದ ಇವತ್ತು ಅನೇಕ ಮಹಿಳೆಯರು ತಮ್ಗಿರ್ತಕ್ಕಂಥ ಶಕ್ತಿಯನ್ನ ಹೊರಹಾಗಲಿಕ್ಕೆ ಇವತ್ತು ಒಂದು ಅಡ್ಡಗೋಡೆಯಾಗಿ ನಿಂತಿರದು ನಮ್ಮ ಪುರುಷ ಪ್ರಧಾನದಲ್ಲಿ ಪುರುಷ ಅಂತಲೇ ಹೇಳಿದ್ರೆ ಈ ಸಂದರ್ಭದಲ್ಲಿ ತಪ್ಪಾಗ್ಲಾರದು ಇನ್ನೊಂದು ಕಡೆ ನಾನು ಹೇಳ್ತಾ ಬಂದೆ ಅನೇಕ ಜನರು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಕೆಲವರು ಮಾತ್ರ ಕೇವಲ ಬೆರಳಿಕೆಯಷ್ಟು ಮಾತ್ರ ತಮ್ಮ ಕುಟುಂಬದ ಹಿನ್ನೆಲೆ ಅಂದ್ರೆ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಪುರುಷ ಅಥವಾ ಯಾರ ಒಬ್ಬರು ಮಹಿಳೆ ರಾಜಕಾರಣದಲ್ಲಿ ತೊಡಗ ಕೊಂಡಿದ್ದಾಗ ಚಿಕ್ಕಂದಿನಿಂದನೇ ಅದನ್ನ ನೋಡ್ತಾ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಸಮಾಜದಲ್ಲಿ ರಾಜಕಾರಣದಲ್ಲಿ ನಾವು ತೊಡಗಿಸ್ಕೊಂಡು ಒಂದು ಜನಗಳಿಗೆ ನಾವು ಸಮರ್ಪಕವಾಗಿ ಕಾನೂನು ರೀತಿಯಾಗಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅಂತ ಅವರು ಗಮನಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ತುಂಬಾ ಸುಲಭ ಆಗಿರುತ್ತೆ ಇನ್ನು ಅನೇಕ ಮಹಿಳೆಯರು ಯಾವುದೇ ರಾಜಕೀಯ ಹಿನ್ನೆಲೆ ಇರೋದಿಲ್ಲ ಯಾರ್ದೇ ಒಂದು ಅವ್ರಿಗೆ ಒಂದು ಒಬ್ಬ ಗುರು ಅನ್ನೋದು ಯಾವುದೇ ಒಂದು ಈ ಮಾರ್ಗದಲ್ಲಿ ಹೋಗ್ಬೇಕು ನೀವು ಈ ರೀತಿ ಕೆಲಸವನ್ನ ಮಾಡ್ಬೇಕು ರಾಜಕಾರಣ ಅಂದ್ರೆ ಹೀಗೆ ಸಮಾಜದಲ್ಲಿ ನೀವು ಈ ರೀತಿಯ ನಡೆ ನುಡಿ ನಿಮ್ಮ ಆ ಭಾವಗಳು ಈ ರೀತಿ ಇರಬೇಕು ಅನ್ನೋದು ಹೇಳಿಕೊಡ್ದಂತ ಮಹಿಳೆಯರು ಸಹ ಇವತ್ತು ತನ್ನದೇ ಆದ ಶಕ್ತಿಯಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಇವತ್ತಿಗೂ ಸಹ ರಾಜಕಾರಣದಲ್ಲಿ ತೊಡಗಿಸ್ಕೊಂಡು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಮೂಡಿಸಿರ್ತಕ್ಕಂಥ ಅನೇಕ ಮಹಿಳೆಯರು ನಮ್ಮ ಭಾರತಾದ್ಯಂತ ವಿಶ್ವಾದ್ಯಂತ ನಾವು ಇವತ್ತು ನೋಡಬಹುದು ನಾನು ಈ ಸಂದರ್ಭದಲ್ಲಿ ಹೇಳೋದು ಎರಡೇ ವಿಷಯಗಳು ಮಹಿಳಾ ಸಬಲೀಕರಣ ಬರೀ ಎಲ್ಲೋ ಮಾಧ್ಯಮಗಳ ಮುಂದೆ ಮಾತಾಡೋದಕ್ಕಾಗಲಿ ಯಾವುದೋ ವೇದಿಕೆಗಳಲ್ಲಿ ಭಾಷಣಗಳಿಗೆ ಮೀಸಲಾಗದೆ ನಿಜವಾಗ್ಲೂ ಆಕೆಗಿರ್ತಕ್ಕಂಥ ಶಕ್ತಿಯನ್ನು ನೀವು ಅವರು ಸಮರ್ಪ ಸಮರ್ಪಕವಾಗಿ ವ್ಯಕ್ತಪಡಿಸಲಿಕ್ಕೆ ಆಕೆ ಭಾವನೆಗಳನ್ನ ಅವ್ರಿಗಿರ್ತಕ್ಕಂಥ ಜ್ಞಾನವನ್ನು ಅವರು ನಿರಂ ಅಂದರೆ ಏನೋ ಒಂದು ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ನಿಜವಾಗ್ಲು ಮಹಿಳಾ ಸಬಲೀಕರಣ ಸಾಧ್ಯ ಆಗುತ್ತೆ ಅದೇ ರೀತಿ ನಿಜವಾಗಲೂ ರಾಜಕೀಯದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಂಥ ಒಂದು ಸಾರ್ಥಕತೆ ನಮ್ಮ ಸಮಾಜಕ್ಕೆ ಸಿಗ್ಬೋದು ಬರೀ ಮೀಸಲಾತಿ ಬಂದಿದ ತಕ್ಷಣವೇ ನಾನು ಈಗಾಗಲೇ ಹೇಳಿದೆ ಪುರುಷರು ಬಂದು ಅಧಿಕಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಮಾರ್ಗದರ್ಶನ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಬೇಡ ಅಂತ ನಾನು ಖಂಡಿತ ಹೇಳೋದಿಲ್ಲ ಎಲ್ಲರ ಸಹಕಾರ ಬೇಕೇ ಬೇಕು ಒಬ್ಬ ಹೆಣ್ಣು ಮಗಳಿಗೆ ಆದರೆ ಅದು ಎಷ್ಟು ಮಟ್ಟಿಗೆ ಇರಬೇಕು ಅಂದರೆ ಒಂದು ಕುಟುಂಬದಿಂದ ಒಬ್ಬ ರಾಜಕಾರಣಕ್ಕೆ ಬರಬೇಕು ಒಬ್ಬ ಹೆಣ್ಣು ಮಗಳಿಂದ ಒಂದು ಕುಟುಂಬದ ಸಹಕಾರ ಬೇಕು ಸಮಾಜದ ಸಹಕಾರ ಬೇಕು ತನ್ನ ಬಂಧು ಬಾಂಧವರ ನೆರೆ ಹೊರೆಯವರ ಎಲ್ಲರ ಸಹಕಾರನೂ ಬೇಕು ಆಕೆಗೆ ಯಾಕಂತಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಅಷ್ಟು ಎಷ್ಟು ಮಟ್ಟಿಗೆ ಏನು ಒಬ್ಬ ಪುರುಷರು ಯಾವುದೇ ಒಂದು ತೊಂದರೆ ಇಲ್ದಂಗೆ ನಿರ್ಭಯವಾಗಿ ಸಮಾಜದಲ್ಲಿ ಇವತ್ತು ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬೋದು ಎಲ್ಲಿ ಬೇಕಾದ್ರಲ್ಲಿ ಮಾತಾಡ್ಬೋದು ಎಲ್ಲಿ ಬೇಕಾದ್ರಲ್ಲೂ ನಿಲ್ಬೋದು ಅನ್ನೋ ಅಷ್ಟು ಸ್ವಾತಂತ್ರ್ಯ ಆ ರೀತಿ ಸುರಕ್ಷತೆಯನ್ನು ಮಹಿಳೆಯರಿಗೆ ಇಲ್ಲದೆ ಇರೋ ಕಾರಣ ನಾವಿವತ್ತು ಎಲ್ಲ ರೀತಿ ಸಹಕಾರ ಅವ್ರ ಜೊತೆ ತಗೋಬೇಕಾಗುತ್ತೆ ತಗೊಂಡ್ರು ಸಹ ಎಷ್ಟು ಮಟ್ಟಿಗೆ ತಗೋಬೇಕಾಗುತ್ತೆ ಯಾವ ಯಾವ ಹಂತಗಳಲ್ಲಿ ನಾವು ಅವರ ಸಹಕಾರ ತಗೋಬೇಕಾಗುತ್ತೆ ಯಾವ ಹಂತಗಳಲ್ಲಿ ಅವ್ರಿಗೆ ಅವಶ್ಯಕತೆ ನಮ್ಗೆ ಇರೋದಿಲ್ಲ ಪುರುಷರದು ಮುಕ್ತವಾಗಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸದಿಕ್ಕಾಗಿರ್ಬೋದು ಅನೇಕ ಸಂದರ್ಭಗಳಲ್ಲಿ ನಾವು ಸಮಾಜದಲ್ಲಿ ಅನ್ನೋ ಜನರ ಮುಂದೆ ಹೇಳಿದಾಗ ಅವರ ಸಮಸ್ಯೆಗಳು ಪುರುಷರಿಗಿಂತ ಹೆಚ್ಚಿನದಾಗಿ ನಮ್ಗೆ ಅರ್ಥ ಆಗುತ್ತೆ ಏಕೆಂದ್ರೆ ಒಂದು ಕುಟುಂಬವನ್ನ ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ ಒಂದು ತೊಟ್ಟಿಲನ್ನು ತೂಗುವ ಮಹಿಳೆ ಇಡೀ ದೇಶವನ್ನ ಆಳ್ತಾಳೆ ಅವಳಿಗೆ ಆ ಶಕ್ತಿ ಇದೆ ಅಂದ್ರೆ ಒಂದು ಕುಟುಂಬ ನಿರ್ವಹಣೆ ಮಾಡುವಂತ ಶಕ್ತಿ ಒಬ್ಬ ಮಹಿಳೆಗಿದ್ದಾಗ ದೇಶ ಹಾಳೋದ್ರಲ್ಲಿ ಅವಳಿಗೆ ಯಾವುದೇ ರೀತಿ ಮುಜುಗರ ತೊಂದರೆ ಇರೋದಿಲ್ಲ ಅಂತ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇನೆ ಮಹಿಳೆ ಅವಕಾಶಗಳನ್ನು ಅವಕಾಶಗಳನ್ನ ಅವ್ರಿಗಿರ್ತಕ್ಕಂಥ ಶಕ್ತಿನನ್ನ ಮುಂದೆ ತರಬೇಕು ಅವರು ಅವರು ಯಾವುದೇ ನಿರ್ಭಯವಾಗಿ ಯಾವುದೇ ರೀತಿ ಭಯ ಭೀತಿಗಳು ಬೇರೆ ಯಾವುದೇ ಕೆಟ್ಟ ಭಾವನೆಗಳಿಲ್ದಂಗೆ ಸಮಾಜದಲ್ಲಿ ಬರಬೇಕಂತಂದ್ರೆ ಅವ್ರಿಗೆ ಮುಕ್ತವಾದ ಒಂದು ಅವಕಾಶಗಳನ್ನ ನಮ್ಮ ಸಮಾಜ ಕೊಡಲೇಬೇಕಾಗುತ್ತೆ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಇವತ್ತು ಏನು ಬರೀ ಮೀಸಲಾತಿಯಿಂದ ಏನು ಇವತ್ತು ಅನೇಕ ಚುನಾವಣೆಗಳಲ್ಲಿ ಅವರು ಜೇಬೇರಿಯನ್ನು ಬಾರಿಸಿ ಸಮಾಜದ ಕೆಲಸಕ್ಕಾಗಿ ಸಮಾಜದ ಅಭಿವೃದ್ಧಿಗಾಗಿ ಬರ್ತಾರೆ ಆ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರ ಯಾವುದೇ ರೀತಿ ಒಂದು ತೊಂದರೆಗಳಿಗೆ ಸಮರ್ಪಕವಾಗಿ ಒಂದು ಆಡಳಿತ ನಿರ್ವಹಣೆಯನ್ನ ಮಾಡಬಹುದು ಹೊರತಾಗಿ ಅವ್ರಿಗೆ ಯಾವ ರೀತಿಯ ನಾವು ಸಹಕಾರ ಕೊಡ್ಲಿಲ್ಲ ಅಂತ ಇವತ್ತು ಏನು ಮಹಿಳೆಯರು ಅಂತ ಅಂದ್ರೆ ಬರೀ ಮನೆ ಕೆಲಸಗಳಿಗೆ ತನ್ನ ಕುಟುಂಬ ನಿರ್ವಹಣೆಗೆ ತನ್ನ ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ ಅಷ್ಟೇ ಸೀಮಿತ ಆಗಿ ಮನೆ ಒಳಗಡೆ ಇರಬೇಕು ಅನ್ನೋದು ಇವತ್ತು ಸಮಾಜದಲ್ಲಿ ಏನಿದೆ ಅದಕ್ಕೆ ಮೀಸಲಾಗಿರ್ತಾರೆ ಅದಕ್ಕೊಂದು ಉತ್ತಮ ಉದಾಹರಣೆ ಸುಮಾರು ಹನ್ನೆರಡು ಶತಮಾನಗಳ ಹಿಂದಿನಿಂದ ಸಹ ಬಸವಾದಿ ಶರಣರಂತೂ ಸೇರಿದಂತೆ ಅನೇಕ ಶರಣರು ಸಹ ಮಹಿಳಾ ಮೀಸಲಾತಿ ಮಹಿಳೆಯರಿಗೆ ಅವಕಾಶ ಕೊಟ್ಟಂತ ಉದಾಹರಣೆ ಇತ್ತು ಹನ್ನೆರಡು ಶತಮಾನದಿಂದ ನಾವು ಇಷ್ಟು ಶತಮಾನಗಳನ್ನು ಕಳೆದರೂ ಸಹ ಇವತ್ತು ಸಹ ನಾವು ಇನ್ನೂ ಹಿಂದೆ ಮುಂದೆ ನೋಡ್ತೀವಿ ಮಹಿಳೆಯರು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೋಬೇಕಾದ್ರೆ ಇದು ನಿಜವಾಗ್ಲೂ ನಮಗೆ ಸಮರ್ಪಕವಾಗಿದೆಯಾ ಇದು ನಮಗೆ ಅಲ್ಲಿ ಸುರಕ್ಷಿತವಾಗಿದೆಯಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಅಂತಂದರೆ ಇದಕ್ಕೆ ಬೇರೆ ಯಾರು ಕಾಣ ಕಾರಣಕರ್ತರಾಗಿರಲಿಲ್ಲ ಇದಕ್ಕೆ ನಮ್ಮ ಸಮಾಜವೇ ನಮ್ಮ ಸಮಾಜ ನಮ್ಮನ್ನು ನಡೆಸ್ಕೊಳ್ತಾ ಇರೋ ರೀತಿನೇ ಇದಕ್ಕೆ ಕಾರಣ ಆಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಮತ್ತೊಮ್ಮೆ ಮಹಿಳಾ ಸಬಲೀಕರಣ ಯಾವುದೇ ಕಾರಣಕ್ಕೂ ಬರೀ ವೇದಿಕೆಗಳಿಗೆ ಭಾಷಣಗಳಿಗೆ ಮೀಸಲಾಗಿರ್ದನೆ ಅವ್ರನ್ನ ಸಮಾಜದಲ್ಲಿ ಒಂದು ಉನ್ನತ ಮುನ್ನೆಲೆಗೆ ತರಬೇಕು ಅಂತಂದರೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಬೇಕು ಧನ್ಯವಾದಗಳು